ಈ ಥರದೊಂದು ಸಿನಿಮಾನ ಯಾರ ಕೈಯಲ್ಲಿ ಮಾಡೋಕ್ಕಾಗತ್ತಪ್ಪ ಅಂದರೆ ದೊಡ್ಡ ದೊಡ್ಡ ಲೆಜೆಂಡ್ಗಳೇ ಕೈ ಹಾಕಿರ್ಬೇಕು, ಇಲ್ಲಾಂದರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಈ ವಾರ ಬಾಲಿವುಡಲ್ಲಿ ಎರಡು ಸಿನಿಮಾ ರಿಲೀಸ್ ಆಗಿದೆ, ಒಂದು ಮೈದಾನ ಆದರೆ ಇನ್ನೊಂದು ಬಡೆ ಮಿಯಾ ಛೋಟೆ ಮಿಯಾ. ಸೊ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಬಡೆ ಮಿಯಾ ಛೋಟೆ ಮಿಯಾ ಎದುರ್ಕೊಂಡು ಹೋಗೋದ್ರಲ್ಲಿ ಡೌಟ್ ಇಲ್ಲ, ಮೈದಾನ್ ಗೆದ್ದೇ ಗೆಲ್ತದೆ. ಯಾಕಂದರೆ ಎಮೋಷ್ನಲ್ ಫೀಲಿಂಗ್ಸ್ ಪೇನ್ಸ್ ರಚ್ಗೆದ್ ಮಾಡಿರೋ ಸಿನಿಮಾ ಇದು, ಇದು ಮಾತ್ರ ಈ ಸಾರಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅನ್ಕೋಬಿಡಿ. ಇನ್ನು ಈ ಸಿನಿಮಾ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಆಫ್ ಫುಟ್ಬಾಲ್ ಪ್ಲೇಯರ್, ಇಲ್ಲ ಇಲ್ಲ ಫುಟ್ಬಾಲ್ ಪ್ಲೇಯರ್ ಕೋಚ್ ಸೈಯದ್ ಅಬ್ದುಲ್ ರಹೀಮ್ ಅಂತ 1952-62 ಅವ್ರು ಯಾವ ರೀತಿ ಪಾಲಿಟಿಕ್ಸ್ ನೆಲ್ಲ ಎದುರಾಕೊಂಡು ಯಾವ ರೀತಿ ಓನ್ ಆಗಿ ಫೈಟ್ ಮಾಡ್ಕೊಂಡು ಫುಟ್ಬಾಲ್ ನ ಗೆಲ್ತಾರೆ ಅನ್ನೋದನ್ನ ಬಯೋಪಿಕ್ ಆಗಿ ಈ ಸಿನಿಮಾನ ಮಾಡ್ಬಿಟ್ಟಿದ್ದಾರೆ. ಅಟ್ ದ ಟೈಮ್ ಇವಾಗ ಬಾಲಿವುಡ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಿನಿಮಾ ನಂಬರ್ 1 ಇದು. ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ದುಮುಕ್ಬಿಡೋಣ. ಅಜಯ್ ದೇವ್ಗನ್ ಇಂದ ಸ್ಟಾರ್ಟ್ ಆಗುವಂತ ಈ ಸಿನಿಮಾ ಅಜಯ್ ದೇವ್ಗನ್ ಇಂದನೇ ಎಂಡ್ ಆಗೋಗುತ್ತೆ. ಫೈನಲ್ ಆಗಿ ಲಂಗ್ ಕ್ಯಾನ್ಸರ್ ಅಬೌಟ್ 1952 ಅಲ್ಲಿ ಒಂದು ಡಂಬ್ ಆಗಿರೋ ಒಂದು ಟೀಮ್ ನ ಕೋಚ್ ಮಾಡಿ ಕಬೀರ್ ಅವರು ಹೀನಾಯವಾಗಿ ಸೋತ್ ಬಿಟ್ಟಿರ್ತಾರೆ ಆ ಟೈಮಲ್ಲಿ. ಅಂದ್ರೆ ಅಜಯ್ ದೇವ್ಗನ್ ಸಿನಿಮಾದಲ್ಲಿ ವಿತ್ ಆಟಿಟ್ಯೂಡ್ ಇವ್ರನ್ನ ತೆಗ್ದಾಕ್ಬೇಕು ಅಂದಾಗ ಇವ್ರು ಮಾಡುವಂತ ಜಾದುಗಳನ್ನೆಲ್ಲ ನೋಡ್ಬಿಟ್ಟು ಇಂಡಿಯನ್ ಪ್ರೆಸಿಡೆಂಟ್ ಫುಟ್ಬಾಲ್ ಪ್ರೆಸಿಡೆಂಟ್ ಸಪೋರ್ಟ್ ಮಾಡ್ಕೊಂಡು ನೀನ್ ಮಾಡು ನೀನ್ ಮಾಡು ನೀನ್ ಮಾಡದೆ ಮಾಡ್ತೀಯ ಮಾಡು ಅಂತ. ಇನ್ ಮಿಕ್ತವರೆಲ್ಲ ಫುಲ್ ಅಗೇನ್ಸ್ಟ್ ಆಗಿ ಅಪೋಸಿಟ್. ಇನ್ನು ಸಿನಿಮಾದಲ್ಲಿ ಪ್ರಿಯಾಮಣಿ ಬಗ್ಗೆ ಬೇರೆನೆ ಒಂದು ಅವತಾರನ ನೋಡ್ಬೋದು. ಇಂಗ್ಲಿಷ್ ಲೆಕ್ಚರ್ ಆಗೋದಕ್ಕೆ ಟ್ರೈನ್ ಕೂಡ ಮಾಡ್ತಾ ಇರ್ತಾರೆ, ದೇವ್ಗನ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಆಫ್ ಇಂಗ್ಲಿಷ್ ಟಾಕಿಂಗ್. ಇನ್ನು ಈ ಸಿನಿಮಾ ಟೋಟಲ್ ಆಗಿ 5 ವರ್ಷದ ಹಿಂದೆಯಿಂದನೂ ಕೂಡ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡು ಪ್ಲಾನ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಈ ವರ್ಷ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. 2019 ಪ್ಲಾನ್ ಆಗಿದ್ದಂತ ಸಿನಿಮಾ ಇದು. ಅಂತದ್ದು ಏನೇನೆಲ್ಲ ಮಾಡ್ಬಿಡ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ತಿದ್ದೆ. ಆದ್ರೆ ಈ ರೀತಿ ಪ್ರಾಕ್ಟೀಸ್ ನ ಮಾಡ್ಕೊಂಡು ಒಂದು ಗೇಮ್ ನ ಆಡೋದಕ್ಕೆ ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ. ಈ ಸಿನಿಮಾ ಇರೋದು ಟೋಟಲ್ ಆಗಿ 3 ಗಂಟೆ, 2 ಗಂಟೆ ಟೈಮ್ ಫುಲ್ ಡ್ರಾಮಾ ಪೊಲಿಟಿಕ್ಸ್ ವಾರ್ಗಳೇ. ಇನ್ನ ಕೊನೆ 1 ಅವರ್ ಮೈಂಡ್ ಡೈವರ್ಟ್ ಆಗ್ತಾನೆ, ಫುಲ್ ಫೋಕಸ್ ಹಾಕೊಂಡು ಸಿನಿಮಾ ಕಡೆ ಎಲ್ಲ ಜೂಮ್ ಹಾಕೊಂಡು ನೋಡ್ತಾ ಇರ್ತೀರ. ಅಜಯ್ ದೇವ್ಗನ್ ಈ ಟೀಮ್ ಜೊತೆ ಸರಿ ಬರಲ್ಲ ಅನ್ಬಿಟ್ಟು ಇನ್ನೊಂದಷ್ಟು ಟೀಮ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಗಲ್ಲಿ ಬೀದಿ ಬೀದಿ ಹೇಳ್ಕೊಂಡು ಒಂದು ಹೊಸ ನಾಟಿ ಕೋಳಿ ಟೀಮ್ ನ ರೆಡಿ ಮಾಡ್ತಾರೆ. ಫಾರಂ ಕೋಳಿಗಳೆಲ್ಲ ಸೇತ್ಬಿಟ್ಟಿದಾರೆ ಅಲ್ಲಿ, ಅವ್ರ ಜೊತೆಗೆ ಏನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಈಗ ದೊಡ್ಡದಾಗಿ ಒಂದು ನಾಟಿ ಕೋಳಿ ಟೀಮ್ ನ ರೆಡಿ ಮಾಡ್ಕೋತಾರೆ ಶುರು. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಆಗೋದೇ ಮೇನ್ ಪಾಲಿಟಿಕ್ಸ್. ಗೇಮ್ ಅಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಎಲ್ಲಾ ಕಡೆನೂ ಕೂಡ ಮೇನ್ ಆಗಿರೋದು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಪಾಲಿಟಿಕ್ಸ್. ಇದೊಂದಿಲ್ಲ ಅಂದಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಅವರಿಗೆ ಬರ್ತಾ ಇರ್ಲಿಲ್ವ ಅನ್ನೋದು ಸಿನಿಮಾದಲ್ಲಿ. ನೀವೆಲ್ಲ ಏನಾದ್ರೂ ಮಾಡ್ಕೊಳ್ಳಿ ನಾನು ಮಾಡೋದನ್ನ ಮಾಡೇ ಮಾಡ್ತೀನಿ ಅಂತ ಈ ಕಡೆ ದೇವ್ಗನ್ ಫುಲ್ ರಚ್ಕೆದ್ ಬಿಟ್ಟಿರ್ತಾರೆ. ಬಟ್ ಆದ್ರೆ ಮೇನ್ ಆಗಿ ಬರುವಂತ ಟ್ವಿಸ್ಟ್ ಏನಪ್ಪ ಅಂದ್ರೆ ಅಜಯ್ ದೇವ್ಗನ್ ವಿಮಲ್ ಪಾಲ್ ಮಸಾದಿಂದ ಕಣ ಕಣದಲ್ಲೂ ಕೂಡ ಕೇಸರಿ ತುಂಬಿಕೊಂಡು ಈ ಸ್ನೋಮೋರ್ ಅವಾಗ ಅವಾಗ ಫುಲ್ಲು ಈ ತರ ಕಣ ಕಣದಲ್ಲೂ ಕೇಸರಿ ತುಂಬಿಕೊಂಡು ಓಕೆ. ಬಟ್ ಆದ್ರೂ ಕೂಡ ಇಂಡಿಯಾಗೋಸ್ಕರ ನಾನು ಏನಾದ್ರು ಮಾಡಬೇಕು, ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಈ ಕಡೆ ನಮ್ ಕಬೀರ್ ಅಂದ್ರೆ ದೇವ್ಗನ್. ಇನ್ನು ಈ ಸಿನಿಮಾದಲ್ಲಿ ಫುಟ್ಬಾಲ್ ಗೇಮ್ ಆಡಿರುವಂತ ಒಳ್ಳೊಳ್ಳೆ ಆಕ್ಟರ್ಗಳನ್ನ ಯಾವ ರೀತಿ ಅರೇಂಜ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅಂದ್ರೆ ನ್ಯಾಚುರಲ್ ಜಪಾನ್ ಜೊತೆ ಆಡ್ತಾರೆ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ನೇಪಾಳ, ಚೈನಾ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲರ ಜೊತೆ ಆಡಿ ಕೊನೆಗೆ ಸೋತ್ ಮೇಲೆ ಇಲ್ಲ 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 ಕೊನೆಗೆ ಗೆದ್ದ ಮೇಲೆ 9 ತಿಂಗಳಾದ್ಮೇಲೆ ಖತಮ್ ಮ್ಯಾಟರ್ ಕ್ಲೋಸ್. ಫಸ್ಟ್ ಥಿಂಗ್, ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ 15 ನಿಮಿಷ ಫುಲ್ ಅಳು ಬರ್ಸೋದ್ರಲ್ಲಿ ಡೌಟೇ ಇಲ್ಲ. ಯಾವುದಕ್ಕೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಏನಾದ್ರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರೋರು, ಏನು ಮಾಡೋಕ್ಕಾಗದೆ ಫೇಲ್ ಆಗಿರೋರು ಈ ಸಿನಿಮಾನ ನೋಡೋಕೋದ್ಮೇಲೆ ಯಾವುದಕ್ಕೂ ಒಂದು ಕರ್ಚೀಫ್ ನ ತಗೊಂಡೋಗೋದು ಒಳ್ಳೆಯದು. ಬಟ್ ಪರ್ಸನಲ್ ಆಗಿ ಹೇಳಬೇಕು ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಕೆಲವರು ಇನ್ಸ್ಪೈರ್ ಆಗಿ ತಗೊಂಡು ಇನ್ನೂ ಮುಂದೆ ಏನಾದ್ರೂ ಮಾಡೋದಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳೋದು ದೊಡ್ಡ ಮುಟ್ಟಾಳ್ತನ. ಈಗಿನ ಜನರೇಷನ್ ಬೇರೆ ಚೇಂಜ್ ಆಗ್ಬಿಟ್ಟಿದೆ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಸಮಥಿಂಗ್ ಈಸ್ ಫಿಶಿಂಗ್ ಸೋಷಿಯಲ್ ಮೀಡಿಯಾ. ಬಟ್ ನನಗೆ ಖುಷಿಯಾಗಿದ್ದು ಏನಪ್ಪ ಅಂದ್ರೆ ಆ ಟೈಮಲ್ಲಿ ಆಡಿದಂತ ರಿಯಲ್ ಪ್ಲೇಯರ್ಸ್ ಗಳನ್ನ ಕೊನೆ ಎಂಡಿಗಳು ನೋಡಿದ್ಮೇಲೆ ಖುಷಿಯಾಗೋಯ್ತು. ಅದಲ್ದೇ ರಿಯಲ್ ಆಗಿ ಆಕ್ಟ್ ಮಾಡಿರುವಂತ ಕಬೀರ್ ಅವರು ಕೂಡ ಈ ಗೇಮ್ ನ ಗೆದ್ದಾದ್ಮೇಲೆ 9 ತಿಂಗಳಾದ್ಮೇಲೆ ಅವರು ಕತಮ್ ದಿಸ್ ಇಸ್ ರಿಯಲ್ ಸ್ಟೋರಿ ಯುನೋ. ಒಟ್ಟಲ್ಲಿ ಈ ತರ ಸಿನಿಮಾಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಕೂಡ ದುಡ್ಡಿಗೆ 100% ಎಂಟರ್ಟೈನ್ ಜೊತೆಗೆ ಒಂದೊಳ್ಳೆ ಫೀಲ್ ನು ಕೂಡ ಕೊಡುವಂತ ಸಿನಿಮಾ ಮೈದಾನ. ಸಿಗ್ತೀನಿ ಮುಂದಿನ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.